ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸುವೆ ಅಬ್ದುಲ್ ಸತ್ತಾರ್ ಚೌಧರಿ ಅವರ ಹೇಳಿಕೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸುವುದಾಗಿ ಅಬ್ದುಲ್ ಸತ್ತಾರ್ ಚೌಧರಿ ಅವರು ಹೇಳಿದರು ಅವರು ಶನಿವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನನಗೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಗುವುದು ನಾನು ಮೂಲ ಕಾರ್ಯಕರ್ತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗುತ್ತದೆ ಎಂದು ತಿಳಿಸಿದರು ಗಂಗಾವತಿ ವಿಧಾನಸಭಾ ಕ್ಷೇತ್ರವು ಭತ್ತ ಬೆಳೆಯುವುದಕ್ಕೆ ಪ್ರಸಿದ್ಧ ಕ್ಷೇತ್ರದ ಹಾಗೂ ಐತಿಹಾಸಿಕ ಅಂಜನಾದ್ರಿ ದೇವಸ್ಥಾನಕ್ಕೆ ಕೂಡ ವಿಶ್ವದಾದ್ಯಂತ ಹೆಸರು ಬಂದಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರವು ವೈಚಾರಿಕತೆಯಿಂದ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಜನರು ವಾಸಿಸುವ ನಗರವೂ ಆಗಿದೆ ರಾಷ್ಟ್ರಮಟ್ಟಕ್ಕೆ ರಾಜಕೀಯ ಮುಖಂಡರುಗಳನ್ನ ಕಳೆಯಿಸಿ ಕೊಟ್ಟಿದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರ 2023 ರ ಚುನಾವಣೆಗೆ ಬಿಸಿ ಗಾಳಿಯ ಜೋರಾಗಿ ಬೀಸುತ್ತಿದ್ದು ಯಾವ ಯಾವ ಪಕ್ಷದಿಂದ ಯಾರು ಯಾರು ಕಣಕ್ಕೆ ಇಳಿಯುವವರು ಎಂಬುದು ಗೊಂದಲ ಇದೆ ಕೆಲವು ದಿನಗಳಲ್ಲಿ ಹಿಂದೆ ಜೆಡಿಎಸ್ ಪಕ್ಷದ ಹಿರಿಯ ಮತ್ತು ರಾಜ್ಯ ಮಟ್ಟದ ನಾಯಕರ ಜೊತೆ ಕಾಣಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ತೊಡಗಿರುವ ನಾಯಕ ಪಿ ಅಖ್ತರ್ ಸಾಬ್ ಮುಂದಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡೇ ಮಾಡುತ್ತೇನೆ ಎಂದು ಸುದ್ದಿಗೋಷ್ಠಿ ಮಾಡಿ ತಿಳಿಸಿದರು ಪಕ್ಷ ಸೇರ್ಪಡೆ ಆಗಿ ಒಂದು ಪಕ್ಷದ ತಾಲೂಕಲ್ಲಿ ಸಂಘಟನೆ ಬಲಪಡಿಸುವ ಸಲುವಾಗಿ ಅವರು ಚಾಲನೆ ಕೊಡಕ ಚಾಲನೆ ಮಾಡಿದ್ದಾರೆ ನನಗೆ ಪಕ್ಷದ ಸಂಘಟನೆ ಈ ಒಂದು ವಾರ 15 ದಿವಸ ಆಯ್ತು ಸರ್ 50 ಡೇಸ್ ಬ್ಯಾಕ್ ಜೆಡಿಎಸ್ ಕಾರ್ಯಕರ್ತ ನಾನು ಜೆಡಿಎಸ್ ಕಾರ್ಯಕರ್ತ ನಾನು 96 ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತ ನಾನು 96 1996 ನಗರಸಭೆ ನಮ್ಮ ಫಾದರ್ ಮೆಂಬರ್ ಚೌಧರಿ ರಾಜಸಭಾ ಮಗ ನಾನು ಜೆಡಿಎಸ್ ನಿಮ್ಮಲ್ಲಿ ಇದ್ರೆ ಕ್ಲಿಕ್ ಇದ್ರೆ ತೋರಿಸಲ್ಲ ಒಂದು ನಾವು ಕೇಳಕ್ಕಿದ್ದೀವಿ ಫಾಲೋವರ್ಸ್ ಅಲ್ಲ ನಾನಲ್ಲ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಗೊಂದಲವಾಗಿದೆ ಯಾರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವವರು ಇಂದು ಅಬ್ದುಲ್ ಸತ್ತಾರ್ ಚೌಧರಿ ಅವರು ಮೂಲ ಕಾರ್ಯಕರ್ತ ಹಾಗೂ ಜೆಡಿಎಸ್ ಕಟ್ಟಲು ಕಳೆದ ಹಲವು ವರ್ಷಗಳಿಂದ ಶ್ರಮಿಸಿದ್ದು ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಸಂಪರ್ಕದಲ್ಲಿ ಇದ್ದು ಅವರ ಆಶೀರ್ವಾದದಿಂದ ಕಣಕ್ಕೆ ಇಳಿಯುತ್ತೇನೆ ಎಂದು ಹೇಳಿದರು ಇಂದು ಗಂಗಾವತಿ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇರುವ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಮೂಲ ಜೆಡಿಎಸ್ ಪಕ್ಷದ ಸದಸ್ಯರೊಂದಿಗೆ ನಾನು ಪಕ್ಷವನ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸುವೆ ಎಂದರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರು ಆಶೀರ್ವಾದ ಮಾಡಬೇಕು ಎಂದು ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ಹೇಳಿದರು